ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡರ್ ರಿಸಲ್ಟ್ ಬಗ್ಗೆ ಕಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ನಿಮಗೆ ಹೇಳೋದಾದರೆ ಸ್ಪೆಷಲ್ ಮೋಪಪ್ ರೌಂಡ್ ಬಗ್ಗೆ ಕೂಡ ಕೋರ್ಟ್ಗೆ ಹೋಗಿ ನಾವು ಪರ್ಮಿಷನ್ ತಗೊಂಡು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 3ನೇ ತಾರೀಕಿಂದ ನಿಮಗೆ ಸ್ಪೆಷಲ್ ಮೋಪಪ್ ರೌಂಡ್ ಇರುತ್ತೆ. ಯಾರು ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿಲ್ಲ ಅದೇ ರೀತಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ, ಅದೇ ರೀತಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟಿಗೆ ಹೋಗಿ ಫೀಸ್ ಕಟ್ಟೋಕ್ಕಾಗದ್ರೆ ತೊಂದರೆ ಆಗಿದೆ ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತಲೇ ಸ್ಪೆಷಲ್ ಮೋಪಪ್ ರೌಂಡ್ ಮಾಡ್ತಾ ಇದ್ದಾರೆ. ಇಲ್ಲ ವಿದ್ಯಾರ್ಥಿಗಳು ಮೇನ್ ಆಗಿ ಕಾಯ್ತಿರೋದು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ರಿಸಲ್ಟ್ ಬಗ್ಗೆ. ನೆನ್ನೆ ಕೊಡಬೇಕಾಗಿದ್ದ ರಿಸಲ್ಟ್ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಹೈಕೋರ್ಟ್ ಆದೇಶದ ಅನ್ವಯ ನಿಮಗೆ ನವಂಬರ್ 31 ಕೊನೆ ದಿನಕ್ಕೆ ಆಗಿತ್ತು ನಿಮಗೆ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ನ ಮುಗಿಸೋಕ್ಕೆ. ಆ ಕಾರಣದಿಂದ ಕೆ ಎ ಅವರು ಅರ್ಜೆಂಟಲ್ಲಿ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ನ ಕಾಲ್ ಮಾಡಿದ್ರು. ನೀಟ್ ಕೌನ್ಸಿಲಿಂಗ್ ನಡೆಯೋ ಜೊತೆ ಅದ್ರ ಜೊತೆ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ನ ಶುರು ಮಾಡಿದ್ರು. ಇಲ್ಲಿ ಅದೇ ರೀತಿ ಪೂರಕ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಬಿಟ್ಟರು, ನಾನಾಗ ಗೊಂದಲ ಆಯಿತು. ಇಲ್ಲಿ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದರೆ ಇಲ್ಲಿ ಡೇಟ್ ಮುಗಿದಿರೋ ಕಾರಣ ಇವರು ಅರ್ಜೆಂಟಲ್ಲಿ ಕೌನ್ಸಿಲಿಂಗ್ ಶುರು ಮಾಡಿದ್ರು. ಈಗ ನೆಕ್ಸ್ಟ್ ರಿಸಲ್ಟ್ ಒಂದೇ ಬಾಕಿ ಇರೋದು, ಅದನ್ನು ಆರಾಮಾಗಿ ಬಿಟ್ಕೋಬೋದಿತ್ತು. ಆದರೆ ಇಲ್ಲಿ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳದ್ದು ರೆಗ್ಯುಲರ್ದು ಆ ರೀತಿ ಮಿಕ್ಸ್ ಆಗಿರೋ ಕಾರಣ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಕೆ ಅವರು ಹಿಂದೆ ರಿಸಲ್ಟ್ ಬಿಡ್ತೀವಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತೇಳಿ ಬೆಳಗಿಂದ ಮಾಹಿತಿ ಬರ್ತಾಯಿತ್ತು. ಸದ್ಯಕ್ಕೆ ಇನ್ನೂ ಯಾವುದೇ ಕಾರಣಕ್ಕೆ ರಿಸಲ್ಟ್ ಬಿಟ್ಟಿಲ್ಲ, ಆದಷ್ಟು ಬೇಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಕೂಡ ಕಾಲಾವಕಾಶ ಇದೆ, ಇವತ್ತು ಅಥವಾ ನಾಳೆ ನಿಮಗೆ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಇನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಇದು ಕೂಡ ಫೆಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ ವೆಯ್ಟ್ ಮಾಡಿ, ರಿಸಲ್ಟ್ ಬಂದ ತಕ್ಷಣ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ. ನೀವು ಫಾರ್ ಮೋರ್ ಇನ್ಫಾರ್ಮೇಷನ್ ಕೆ ವೆಬ್ಸೈಟ್ನ ಭೇಟಿ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಟಿಲ್.